ಸೂರ್ಯ ಭೂಮಿಗೆ ಶಾಖ ಕೊಡುವ ಬಗ್ಗೆ ತಿಳಿದುಕೊಳ್ಳಲು ಮಕ್ಕಳು ಸೂರ್ಯನ ಶಾಖವನ್ನು ಅನುಭವಿಸುವುದರ ಮೂಲಕ ಕಲಿಯಬಹುದು ಮಗು ಸೂರ್ಯನ ಬೆಳಕಿನಲ್ಲಿ ನಿಂತು ಚರ್ಮವು ಹೇಗೆ ಬೆಚ್ಚಗಾಗುತ್ತದೆ ಎಂದು ಅನುಭವಿಸಬಹುದು ನಂತರ ಮಗು ನೆರಳಿನಲ್ಲಿ ನಿಂತು ಅದು ಹೇಗೆ ತಂಪಾಗಿರುತ್ತದೆ ಎಂದು ನೋಡಬಹುದು ಸೂರ್ಯ ಭೂಮಿಗೆ ಹೇಗೆ ಶಾಖವನ್ನು ನೀಡುತ್ತಾನೆ ಎಂಬುದರ ಕುರಿತು ನೀವು ಮಗುವಿನೊಂದಿಗೆ ಮಾತಾಡಬಹುದು ಇದೇ ಕಾರಣಕ್ಕೆ ಸೂರ್ಯನು ಹಗಲಿನ ಹೊತ್ತಿನಲ್ಲಿ ಹೊಳೆಯುವಾಗ ಬೆಚ್ಚಗಿರುತ್ತದೆ ರಾತ್ರಿ ಸೂರ್ಯ ಮುಳುಗಿದಾಗ ತಂಪಾಗಿರುತ್ತದೆ ಎಂದು ವಿವರಿಸಬಹುದು ಈ ಚಟುವಟಿಕೆಯು ಸೂರ್ಯ ತಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಎಂದು ಅರ್ಥಮಾಡಿಕೊಳ್ಳಲು ಮಕ್ಕಳಿಗೆ ಸಹಾಯ ಮಾಡುತ್ತದೆ